ಶ್ರೀ ಬ್ರಸ್ವೇಂದ್ರ ಶಿಕ್ಷಣ ಸಂಸ್ಥೆಯ ಕಲಾ ವಾಣಿಜ್ಯ ಮಹಾವಿದ್ಯಾಲಯ ಹಾರಿಗೆರಿಯಲ್ಲಿಯ ಸಮಾಜಶಾಸ್ತ್ರದ ಉಪನ್ಯಾಸಕನಾದ ಡಾಕ್ಟರ್ ಆರ್ ಕೊಕಟ್ನೂರ್ ನಾನು ಈ ಐದನೇ ಸೆಮಿಸ್ಟ್ರದ ವಿದ್ಯಾರ್ಥಿಗಳಿಗೆ ನನ್ನ ಪೂರ್ವಕವಾದಂಥ ಸ್ವಾಗತಗಳನ್ನು ಈ ಸಂದರ್ಭದಲ್ಲಿ ಕೋರುತ್ತಾ ಈ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಈ ಐದನೆಯ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಪೇಪರ್ ಫಸ್ಟ್ ಅಂದರೆ ಕಡ್ಡಾಯವಾಗಿ ಇರ್ತಕ್ಕಂಥ ಪೇಪರ್ ಇದು ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿ ಅಂತಕ್ಕಂಥ ಒಂದು ಪೇಪರ್ ಫಸ್ಟ್ ಸಂಬಂಧಪಟ್ಟಂತೆ ಅಂದರೆ ಭಾರತೀಯ ಸಮಾಜದ ಅಧ್ಯಯನ ಇಲ್ಲಿ ವಿಶೇಷವಾಗಿ ಐದು ಈ ಪೇಪರ್ನಲ್ಲಿ ಐದು ಚಾಪ್ಟರ್ಗಳನ್ನಾಗಿ ವಿಭಾಗ ಮಾಡಲಾಗಿದೆ ಈ ಶಿಲಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಒಂದು ಪಠ್ಯಕ್ರಮದ ಅನುಗುಣವಾಗಿ ಐದು ಯೂನಿಟ್ಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿದೆ ಅಂದರೆ ಐದು ಚಾಪ್ಟರ್ಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಇದರಲ್ಲಿ ಮೊದಲನೆಯ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇಂಟ್ರೊಡಕ್ಷನ್ ಚಾಪ್ಟ್ರ್ ಅಂತಕ್ಕಂಥದ್ದು ಅಂದರೆ ಭಾರತೀಯ ಸಮಾಜ ಅಧ್ಯಯನದ ಪೀಠಿಕೆ ಅಂತಕ್ಕಂಥ ಚಾಪ್ಟರ್ ಅದರಲ್ಲಿ ಬಂದರೆ ಈ ಒಂದು ಮೊದಲನೆಯ ಚಾಪ್ಟರ್ದಲ್ಲಿ ಬರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ನಾನು ಹೇಳಿ ಮುಂದಿನ ಒಂದು ಚಾಪ್ಟರನ್ನು ನೋಡೋಣ ಈ ಮೊದಲನೇ ಚಾಪ್ಟ್ರದಲ್ಲಿ ಶಿಲಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಫ್ಯೂಚರ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂದರೆ ಭಾರತೀಯ ಸಮಾಜದ ತಾತ್ವಿಕ ಅಂಶಗಳು ಅಂತಕ್ಕಂಥದ್ದು ಮೊದಲನೆಯ ಅಂಶದಲ್ಲಿ ಅಂದರೆ ಮೊದಲನೆಯ ಚಾಪ್ಟರ್ದಲ್ಲಿ ಮೊದಲನೆಯ ಅಂಶ ಹೇಳ್ತಕ್ಕಂಥದ್ದು ಏನಂತಂದರೆ ಭಾರತೀಯ ಸಮಾಜದ ತಾತ್ವಿಕ ಅಂಶಗಳು ಅಂತಕ್ಕಂಥದ್ದು ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡನೆಯ ಪಾಯಿಂಟ್ಸ್ ಫ್ಯಾಕ್ಟರ್ಸ್ ಆಫ್ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್ ಅಂತಕ್ಕಂಥದ್ದು ಅಂದರೆ ಭಾರತೀಯ ಸಮಾಜದ ನಿರಂತರತೆ ಅಂತಕ್ಕಂಥ ಒಂದು ಎರಡನೇ ಅಂಶದಲ್ಲಿ ನೋಡಿದರೆ ಇನ್ನೊಂದು ಅಂಶ ಏನು ಹೇಳ್ತಾ ಇದೆ ಅಂತಂದರೆ ಈ ಭಾರತೀಯ ಸಮಾಜದ ಲಕ್ಷಣಗಳನ್ನು ನಾವು ಡೀಟೇಲಾಗಿ ನೋಡಬೇಕಾಗ್ತಾಯಿದೆ ಈ ಮೂರು ಅಂಶಗಳನ್ನು ಈ ಮೊದಲನೆಯ ಚಾಪ್ಟರ್ ಒಳಗೊಂಡಿರ್ತಾ ಇದೆ ಇದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಶಿಲಾಭ್ಯಾಸದಲ್ಲಿ ಇದ್ದು ಇನ್ನು ಎರಡನೆಯ ಒಂದು ಮುಖ್ಯವಾದಂಥ ಚಾಪ್ಟರ್ ಏನು ಹೇಳ್ತಾ ಇದೆ ಅಂದರೆ ಮ್ಯಾರೇಜ್ ಸಿಸ್ಟಮ್ ಇನ್ ಇಂಡಿಯಾ ನಮ್ಮ ಒಂದು ದೇಶದಲ್ಲಿರ್ತಕ್ಕಂಥ ವಿವಾಹ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳಲು ಈ ಚನ್ನಮ್ಮ ಯೂನಿವರ್ಸಿಟಿಯ ಶಿಲಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎರಡನೇ ಚಾಪ್ಟ್ರದಲ್ಲಿ ಇಟ್ಟಿದ್ದು ಭಾಳ ಮುಖ್ಯವಾದಂಥ ಒಂದು ವಿಷಯ ಇದು ಮ್ಯಾರೇಜ್ ಸಿಸ್ಟಮ್ ಇನ್ ಇಂಡಿಯಾ ಅಂದರೆ ಭಾರತೀಯ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಇಲ್ಲಿ ಇದರಲ್ಲಿ ಮೊದಲನೇ ಅಂಶ ಏನು ಹೇಳ್ತಾ ಇದೆ ಅಂದರೆ ಮ್ಯಾರೇಜ್ ಅಮಂಗ್ ದ ಹಿಂದೂಸ್ ಮುಸ್ಲಿಮ್ಸ್ ಆ್ಯಂಡ್ ಕ್ರಿಶ್ಚನ್ಸ್ ಅಂದರೆ ಇಲ್ಲಿ ಹಿಂದೂಗಳಲ್ಲಿ ವಿವಾಹ ಪದ್ಧತಿ ಇದೆ ಹೇಗಿತ್ತು ಹೇಗಿದೆ ಯಾವ ರೀತಿಯಾದಂಥ ಒಂದು ಬದಲಾವಣೆ ಆಗ್ತಾ ಬಂದಿದೆ ಅಂತಕ್ಕಂಥದ್ದು ಈ ಅಂಶದಲ್ಲಿ ಬಂದರೆ ಮತ್ತು ಮುಸ್ಲಿಮರಲ್ಲಿ ಇರ್ತಕ್ಕಂಥ ವಿವಾಹ ಪದ್ಧತಿ ಬಗ್ಗೆ ಅಂದರೆ ಮುಸ್ಲಿಂ ವಿವಾಹ ಪದ್ಧತಿ ಅಂದರೆ ಏನು ಅದರಲ್ಲಿರ್ತಕ್ಕಂಥ ಬದಲಾವಣೆಗಳು ಏನು ಅಂತಕ್ಕಂಥದ್ದು ಇಲ್ಲಿ ತಿಳಿದುಕೊಂಡು ನಂತರ ಕ್ರಿಶ್ಚನರಲ್ಲಿರ್ತಕ್ಕಂಥ ವಿವಾಹ ಪದ್ಧತಿಯು ಬಗ್ಗೆ ಈ ಒಂದು ಅಂಶದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ನಂತರ ಇದರಲ್ಲಿ ಇನ್ನೊಂದು ಪಾಯಿಂಟ್ಸ್ ಇವುಗಳಿಗೆ ಸಂಬಂಧಪಟ್ಟಂತೆ ಅಂದರೆ ವಿವಾಹಗಳಿಗೆ ಸಂಬಂಧಪಟ್ಟಂತೆ ಡೈವರ್ಸ್ ಸಿಸ್ಟಮ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಅಂದರೆ ವಿವಾಹ ವಿಚ್ಛೇದನ ಅಂತಕ್ಕಂಥ ಅಂಶ ಬರ್ತಾ ಇದೆ ಹಿಂದೂಗಳಲ್ಲಿ ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥ ಕಾಯ್ದೆ ಕಾನೂನುಗಳು ಅಥವಾ ಬದಲಾವಣೆಯ ಬಗ್ಗೆ ಅಥವಾ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾರಣಗಳೇನು ಯಾವ ಸಂದರ್ಭದಲ್ಲಿ ವಿಚ್ಛೇದನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ವಿಚ್ಛೇದನವು ಯಾಕೆ ಈ ಎಲ್ಲ ಒಂದು ಅಂಶಗಳಿಗೆ ಇಲ್ಲಿ ಈ ವಿವಾಚ್ಛೇದನದಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅದರಂತೆ ಮುಸ್ಲಿಮರಲ್ಲಿ ವಿವಾಚ್ಚ್ಛೇದನೆ ಹೇಗಿರ್ತಾ ಇದೆ ಮುಸ್ಲಿಮ್ರಲ್ಲಿ ಇರ್ತಕ್ಕಂಥ ಕಾನೂನುಗಳೇನು ಅಥವಾ ಅಲ್ಲಿರ್ತಕ್ಕಂಥ ಶರೀಯತ್ತಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು ಅಥವಾ ಅಲ್ಲಿ ತಲಾಖಕ್ಕೆ ಸಂಬಂಧಪಟ್ಟಂಥ ಅಂಶಗಳೇನು ಅಥವಾ ಇವತ್ತಿನ ರೀಸೆಂಟ್ಲಿ ಬದಲಾವಣೆಗೆ ಸಂಬಂಧಪಟ್ಟಂಥದ್ದು ವಿವಾಹ ವಿಚ್ಛೇದನಕ್ಕೆ ಅಥವಾ ತಲಾಖಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು ಅದೇ ರೀತಿಯಾಗಿ ಕ್ರಿಶ್ಚಿಯನ್ ವಿವಾಹ ಪದ್ಧತಿಯಲ್ಲಿ ಆದಂಥ ಕಾನೂನುಗಳು ಅವರಲ್ಲಿಯೂ ಕೂಡ ಡೈವರ್ಸ್ಗಳ ಬಗ್ಗೆ ಏನು ಹೇಳ್ತಾ ಇದೆ ಅಂತಕ್ಕಂಥದ್ದನ್ನು ಈ ಪಾಯಿಂಟ್ಸಲ್ಲಿ ನಾವು ನೋಡ್ತಾ ಇದ್ದೇವೆ ನಂತರ ಇದರಲ್ಲಿ ಮೂರನೆಯ ಒಂದು ಅಂಶ ಎರಡನೆಯ ಚಾಪ್ಟರ್ದಲ್ಲಿ ಮೂರನೇ ಅಂಶ ಏನು ಹೇಳ್ತಾ ಇದೆ ಅಂದರೆ ರೀಸೆಂಟ್ ಚೇಂಜಸ್ ಇನ್ ಮ್ಯಾರೇಜ್ ಸಿಸ್ಟಮ್ ಇತ್ತೀಚಿನ ಬದಲಾವಣೆಗಳು ವಿವಾಹ ಪದ್ಧತಿಯಲ್ಲಿ ಆಗ ಆಗಿದ್ದಂತಹ ಇತ್ತೀಚಿನ ಬದಲಾವಣೆಗಳು ಏನು ಅಂದರೆ ಇಲ್ಲಿ ಹಿಂದೂ ವಿಭಾವಗಳಲ್ಲಿ ಇತ್ತೀಚೆಗೆ ಏನು ಬದಲಾವಣೆಗಳಾಗ್ತಾ ಬಂದಿದೆ ವಿವಾಹದ ವಯಸ್ಸಿನಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಆಗಿವೆ ಅದೇ ರೀತಿಯಾಗಿ ಮುಸ್ಲಿಮರಲ್ಲಿರ್ತಕ್ಕಂಥ ವಿವಾಹ ಪದ್ಧತಿಯಲ್ಲಿ ಏನು ಬದಲಾವಣೆ ಬದಲಾವಣೆಗಳಾಗಿವೆ ಕ್ರಿಶ್ಚನರಲ್ಲಿ ವಿವಾಹದಲ್ಲಿ ಆದಂಥ ಬದಲಾವಣೆಗಳು ಏನು ಅವರಲ್ಲಿ ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಥವಾ ಅಲ್ಲಿರ್ತಕ್ಕಂಥ ಕೆಲವೊಂದು ಸಂಪ್ರದಾಯಗಳೇನು ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚನ್ರ ಒಂದು ವಿವಾಹ ಪದ್ಧತಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಎಂಥ ಬದಲಾವಣೆಗಳಾಗಿವೆ ಅಂತಕ್ಕಂಥ ಒಂದು ವಿಚಾರಗಳನ್ನು ಅಂಶಗಳನ್ನು ಇಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಎರಡನೆಯ ಚಾಪ್ಟರ್ದಲ್ಲಿ ನಂತರ ಮೂರನೆಯ ಚಾಪ್ಟರ್ ಏನು ಏನು ಅಂತಂದರೆ ಫ್ಯಾಮ್ಲಿ ಇನ್ ಇಂಡಿಯಾ ಅಂದರೆ ಭಾರತೀಯ ಕುಟುಂಬ ಪದ್ಧತಿ ಅಂತಕ್ಕಂಥದ್ದು ಭಾರತೀಯ ಕುಟುಂಬ ಪದ್ಧತಿ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥದ್ದು ವಿಶೇಷವಾಗಿ ಭಾರತೀಯ ಕುಟುಂಬ ಪದ್ಧತಿಯಲ್ಲಿ ಅವಿಭಕ್ತ ಕುಟುಂಬದ ಪಾತ್ರ ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಕಂಡುಕೊಂಡಿದೆ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಇವತ್ತಿಗೆ ಏಕತ್ರಿ ಕುಟುಂಬ ಅಂತಕ್ಕಂಥದ್ದು ಅಥವಾ ಸಿಂಗ್ಯುಲರ್ ಫ್ಯಾಮ್ಲಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಆದರೂ ಈ ಅವಿಭಕ್ತ ಕುಟುಂಬದಲ್ಲಿ ಅಂದರೆ ಇದಕ್ಕೆ ಹಿಂದೂ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇದರ ಒಂದು ಅರ್ಥ ಇದರ ವ್ಯಾಖ್ಯೆಗಳೇನು ಅಥವಾ ಇದರ ಲಕ್ಷಣಗಳು ಏನು ಅಂತಕ್ಕಂಥದ್ದನ್ನು ಮೊದಲನೇ ಅಂಶದಲ್ಲಿ ತಿಳಿದುಕೊಳ್ಳಲಾಗ್ತಾ ಇದೆ ಶಿಲಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಂತರ ಎರಡನೆಯ ಪಾಯಿಂಟ್ದಲ್ಲಿ ಟೈಪ್ಸ್ ಆಫ್ ಫ್ಯಾಮ್ಲಿ ಅಂದರೆ ಕುಟುಂಬದಲ್ಲಿಯ ಪ್ರಕಾರಗಳನ್ನು ಇಲ್ಲಿ ತಿಳಿದುಕೊಳ್ಬೇಕಾಗ್ತಾ ಇದೆ ಕುಟುಂಬದಲ್ಲಿರ್ತಕ್ಕಂಥ ಪ್ರಕಾರಗಳಲ್ಲಿ ಮ್ಯಾಟ್ರಿಯಾರ್ಕಲ್ ಫ್ಯಾಮ್ಲಿ ಮತ್ತು ಆರ್ಕಲ್ ಫ್ಯಾಮ್ಲಿಯನ್ನು ಪ್ರಮುಖವಾಗಿ ತಿಳಿದುಕೊಳ್ಬೇಕಾಗ್ತಾ ಇದೆ ಅಂದರೆ ಇಲ್ಲಿ ಮಾತೃ ಪ್ರಧಾನ ಕುಟುಂಬ ಪದ್ಧತಿ ಮತ್ತು ಪಿತೃ ಪ್ರಧಾನ ಕುಟುಂಬ ಪದ್ಧತಿ ನಮ್ಮ ಸಮಾಜದಲ್ಲಿ ಯಾವ ರೀತಿಯಾಗಿ ಬಂದಿತ್ತು ಬಂದಿದೆ ಯಾವ ರೀತಿಯಾಗಿ ಪ್ರಸ್ತುತ ವ್ಯವಸ್ಥೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತಾ ಇದೆ ನಂತರ ಈ ಒಂದು ಚಾಪ್ಟ್ರದಲ್ಲಿ ಮೂರನೆಯ ಪಾಯಿಂಟಿಗೆ ಸಂಬಂಧಪಟ್ಟಂತೆ ಚೇಂಜಿಂಗ್ ಆಸ್ಪೆಕ್ಟ್ಸ್ ಆನ್ ಇಂಡಿಯನ್ ಫ್ಯಾಮಿಲಿ ಅಂದರೆ ಜ ಈ ಕುಟುಂಬ ಪದ್ಧತಿಯಲ್ಲಿ ಇತ್ತೀಚೆಗೆ ಆದಂಥ ಪರಿವರ್ತನೆಗಳು ಭಾಳ ಪರಿವರ್ತನೆಯಾಗಿದೆ ಕುಟುಂಬದ ವ್ಯವಸ್ಥೆಯಲ್ಲಿ ಅವಿಭಕ್ತ ಕುಟುಂಬ ಇದ್ದದ್ದು ಇವತ್ತಿಗೆ ಏಕತ್ರಿ ಕುಟುಂಬ ಆಗಿದೆ ಅದಕ್ಕೇನು ಕಾರಣಗಳು ಅವಿಭಕ್ತ ಕುಟುಂಬಗಳು ಏನು ಕಾರಣಗಳು ಅಥವಾ ಅವುಗಳು ಯಾವ ರೀತಿಯಾಗಿ ನಾಶವಾಗಿ ಹೊರಟಿವೆ ಅವುಗಳ ಬದಲಾಗಿ ಏಕತ್ರಿ ಕುಟುಂಬಗಳು ಹೇಗೆ ಬಂದಿವೆ ಅಂತಕ್ಕಂಥ ವಿಚಾರವನ್ನು ಈ ಒಂದು ಅಂಶದಲ್ಲಿ ತಿಳಿದುಕೊಳ್ಬೇಕಾಗ್ತಾಯಿದೆ ನಂತರ ಸಿಲಾಬಸ್ ಸಂಬಂಧಪಟ್ಟಂತೆ ನಾಲ್ಕನೆಯ ಚಾಪ್ಟರ್ ಏನು ಇದೆ ಅಂತಂದರೆ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಅಂದರೆ ಭಾರತೀಯ ಒಂದು ಜಾತಿ ಪದ್ಧತಿ ಅಂತಕ್ಕಂಥದ್ದು ನಾಲ್ಕನೆಯ ಚಾಪ್ಟರ್ ಯಾವ ರೀತಿಯಾಗಿ ಇಲ್ಲಿ ಇದೆ ಅಂತಂದರೆ ಇದರಲ್ಲಿ ಫಸ್ಟ್ ಪಾಯಿಂಟಿಗೆ ಸಂಬಂಧಪಟ್ಟಂತೆ ಜಾತಿ ಪದ್ಧತಿಯ ಅಥವಾ ಜಾತಿಯ ಅರ್ಥ ಮತ್ತು ಸಾಂಪ್ರದಾಯಿಕ ಲಕ್ಷಣಗಳನ್ನು ಮೊದಲನೇ ಪಾಯಿಂಟ್ದಲ್ಲಿ ತಿಳಿದುಕೊಳ್ಬೇಕಾಗ್ತಾ ಇದೆ ಜಾತಿಯ ಅರ್ಥ ಮತ್ತು ಸಾಂಪ್ರದಾಯಿಕ ಲಕ್ಷಣಗಳು ಅಂದರೆ ಮೀನಿಂಗ್ ಆ್ಯಂಡ್ ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಫ್ಯೂಚರ್ಸ್ ಇವುಗಳ ಬಗ್ಗೆ ಮೊದಲನೆಯ ಪಾಯಿಂಟ್ದಲ್ಲಿ ತಿಳಿದುಕೊಳ್ಬೇಕಾಗ್ತಾ ಇದೆ ಇನ್ನು ಎರಡನೆಯ ಒಂದು ಅಂಶದಲ್ಲಿ ಎರಡನೆಯ ಪಾಯಿಂಟ್ದಲ್ಲಿ ವರ್ಣ ಮತ್ತು ಜಾತಿ ಪದ್ಧತಿಯ ಬಗ್ಗೆ ನಮ್ಮ ದೇಶದಲ್ಲಿ ವರ್ಣ ಪದ್ಧತಿ ಯಾವ ರೀತಿಯಾಗಿ ಬಂದಿತ್ತು ಜಾತಿ ಪದ್ಧತಿ ಯಾವ ರೀತಿಯಾಗಿ ಬಂದಿತ್ತು ಇವು ಯಾವ ರೀತಿಯಾಗಿ ಮುಂದುವರೆದುಕೊಂಡು ಪ್ರಸ್ತುತ ವ್ಯವಸ್ಥೆಯಲ್ಲಿ ಏನು ಇವುಗಳ ಪಾತ್ರ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿ ಇವುಗಳ ಪಾತ್ರ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತಾ ಇದೆ ಇನ್ನು ಈ ಮೂರನೆಯ ಒಂದು ಪಾಯಿಂಟ್ ಏನು ಹೇಳ್ತಾ ಇದೆ ಅಂತಂದರೆ ಚೇಂಜಿಂಗ್ ಆಸ್ಪೆಕ್ಟ್ಸ್ ಆಫ್ ದಿ ಕಾಸ್ಟ್ ಸಿಸ್ಟಮ್ ಅಂದರೆ ಜಾತಿ ಪದ್ಧತಿಯಲ್ಲಿಯ ಪರಿವರ್ತನೆಗಳು ಜಾತಿ ಪದ್ಧತಿಯಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ ಆಗ್ತಾ ಇದೆ ಯಾಕಂತಂದರೆ ಬದಲಾವಣೆ ಅಥವಾ ಪರಿವರ್ತನೆ ಅಂತಕ್ಕಂಥದ್ದು ಇದು ಹರಿಯತಕ್ಕಂಥ ನದಿ ಇದ್ದಂತೆ ಅದರಂತೆ ಜಾತಿ ಪದ್ಧತಿಯಲ್ಲಿಯೂ ಕೂಡ ಸಾಕಷ್ಟು ಪರಿವರ್ತನೆ ಆಗ್ತಾ ಇದೆ ಸುಮಾರು ಐದು ಸಾವಿರ ಜಾತಿಗಳನ್ನು ಹೊಂದಿದಂಥ ಒಂದು ಹಿಂದೂಸ್ತಾನ ಅಥವಾ ನಮ್ಮ ದೇಶ ಇದರಲ್ಲಿ ಸಾಕಷ್ಟು ಜಾತಿಗಳನ್ನು ನಾವು ನೋಡ್ತೀವಿ ಇವುಗಳಲ್ಲಿ ಪರಿವರ್ತನೆಯ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತೀವಿ ಇವತ್ತಿಗೆ ಜಾತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದ್ದದನ್ನು ನಾವು ನೋಡ್ತೀವಿ ಇಲ್ಲಿಗೆ ಈ ನಾಲ್ಕನೇ ಚಾಪ್ಟರ್ದಲ್ಲಿಯ ಮೂರನೇ ಅಂಶ ಮುಗಿದು ನಂತರ ಐದನೆಯ ಚಾಪ್ಟರ್ ಈ ಐದನೇ ಚಾಪ್ಟರ್ ವಿಲೇಜಸ್ ಇನ್ ಇಂಡಿ ಇನ್ ಇಂಡಿಯಾ ಅಂದರೆ ಭಾರತೀಯ ಗ್ರಾಮ ಪದ್ಧತಿ ಅಂತಕ್ಕಂಥದ್ದು ಭಾರತೀಯ ಗ್ರಾಮ ಪದ್ಧತಿಯಲ್ಲಿ ಮೊದಲನೆಯ ಒಂದು ಅಂಶ ಏನು ಹೇಳ್ತಾ ಇದೆ ಅಂತಂದರೆ ಮೀನಿಂಗ್ ಆ್ಯಂಡ್ ಫೀಚರ್ಸ್ ಅಂದರೆ ಗ್ರಾಮ ಪದ್ಧತಿಯ ಅರ್ಥ ಅದರ ವ್ಯಾಖ್ಯೆಗಳು ಮತ್ತು ಅದರ ಲಕ್ಷಣಗಳು ಅಂದರೆ ಗ್ರಾಮಗಳಂದ್ರೆ ಏನು ಅದನ್ನು ತಿಳಿದುಕೊಳ್ಳಿಕ್ಕೆ ಅದರ ಅರ್ಥ ಅದರ ವ್ಯಾಖ್ಯ ಮತ್ತು ಲಕ್ಷಣಗಳು ಈ ಮೊದಲನೆಯ ಪಾಯಿಂಟ್ಸಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತಾ ಇದೆ ನಂತರ ಎರಡನೆಯ ಪಾಯಿಂಟದಲ್ಲಿ ಸೆಟಲ್ಮೆಂಟ್ ಪ್ಯಾಟರ್ನ್ಸ್ ಅಂದರೆ ಗ್ರಾಮ ವಸತಿಯ ಪ್ರಕಾರಗಳು ಸಾಕಷ್ಟು ಗ್ರಾಮಗಳು ಬೇರೆ ಬೇರೆ ರೀತಿಯಾದಂಥ ವಸತಿ ಇರ್ತಾಯಿದೆ ಅದು ನದಿಯ ಬಲಕ್ಕೆ ಎಡಕ್ಕೆ ಇರ್ತಕ್ಕಂಥ ಗ್ರಾಮಗಳ ವಸತಿ ಜನವಸ್ತಿನೇ ಬೇರೆ ಇರ್ತಾ ಇದೆ ಅಲ್ಲಿರ್ತಕ್ಕಂಥ ಒಂದು ಭೌಗೋಳಿಕ ಏರಿಯಾನೇ ಬೇರೆ ಇರ್ತಾ ಇದೆ ನಂತರ ಬಯಲು ಸೀಮೆಯಲ್ಲಿ ನೆಲೆಸಿದಂಥ ಗ್ರಾಮಗಳ ವಸತಿ ಬೇರೆ ಬೇರೆಯಾಗಿರ್ತಾ ಇದೆ ನಂತರ ಈ ಫಾರೆಸ್ಟ್ ಏರಿಯಾದಲ್ಲಿರ್ತಕ್ಕಂಥ ಗ್ರಾಮಗಳ ವಸತಿ ಹೇಗಿರ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸೆಟಲ್ಮೆಂಟ್ ಪ್ಯಾಟ್ರನ್ನಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ನಂತರ ಈ ಮೂರನೇ ಅಂಶ ಏನು ಹೇಳ್ತಾ ಇದೆ ಅಂತಂದರೆ ಭಾರತೀಯ ಗ್ರಾಮ ಗ್ರಾಮಗಳಲ್ಲಿ ಇತ್ತೀಚಿನ ಪರಿವರ್ತನೆಗಳು ಗ್ರಾಮಗಳಲ್ಲಿ ಇತ್ತೀಚಿನ ಬದಲಾವಣೆಗಳೇನಾಗಿವೆ ಆಗ್ತಾ ಇವೆ ಪರಿವರ್ತನೆಗಳು ಏನಾಗಿವೆ ಅನ್ ಅಂತಕ್ಕಂಥ ವಿಷಯವನ್ನು ಈ ಒಂದು ಐದನೆಯ ಚಾಪ್ಟರ್ದಲ್ಲಿ ಕೊನೆಯದಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಗ್ರಾಮಗಳಲ್ಲಿರ್ತಕ್ಕಂಥ ಪರಿವರ್ತನೆ ಇವತ್ತಿಗೆ ಸಾಕಷ್ಟಾಗಿದೆ ಗ್ರಾಮಗಳಲ್ಲಿ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತಕ್ಕಂಥದ್ದು ಸಾಕಷ್ಟು ಪರಿವರ್ತನೆ ಆಗಿದೆ ಈ ಸ್ಕೂಲ್ ಸಿಸ್ಟಮ್ದಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ ಅಥವಾ ಇನ್ನುಳಿದ ಹಲವಾರು ಸೌಲಭ್ಯಗಳಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ ಅದಕ್ಕೆ ಏನು ಕಾರಣ ಪರಿವರ್ತನೆ ಆಗಲಿಕ್ಕೆ ಏನು ಕಾರಣ ಅಥವಾ ಪರಿವರ್ತನೆ ಆಗದೇ ಇರತಕ್ಕಂಥ ಗ್ರಾಮಗಳಲ್ಲಿ ಏನು ಕಾರಣ ಯಾಕೆ ಹಿಂದುಳಿದಿವೆ ಇವುಗಳ ಬಗ್ಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ಇಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಈಗ ನಾನು ಈ ಪೇಪರ್ ಫಸ್ಟಕ್ಕೆ ಸಂಬಂಧಪಟ್ಟಂತೆ ಐದನೆಯ ಸೆಮಿಸ್ಟರ್ದಲ್ಲಿ ಪೇಪರ್ ಫಸ್ಟಕ್ಕೆ ಸಂಬಂಧಪಟ್ಟಂತೆ ಇದು ಎಂಬತ್ತು ಮಾರ್ಸದ ಕಡ್ಡಾಯವಾದಂಥ ಪೇಪರ್ ಇರ್ತಾ ಇದೆ ಇಲ್ಲಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಕೂಡ ಇದೆ ಅಂತಂದರೆ ಐದು ಮಾರ್ಕ್ಸ್ ಹದಿನಾರು ಮಾರ್ಸದ ಐದು ಪ್ರಶ್ನೆಗಳು ಇಲ್ಲಿ ಇದ್ದದನ್ನು ನಾವು ನೋಡ್ತೀವಿ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಅಂತಕ್ಕಂಥದ್ದು ಇರ್ತಾ ಇದೆ ಇಲ್ಲಿ ಎಂಬತ್ತು ಮಾರ್ಸದ ತೇರಿ ಪೇಪರ್ ಇರ್ತಾ ಇದೆ ಇಪ್ಪತ್ತು ಮಾರ್ಸದ್ದು ಇವತ್ತಿಗೆ ಹಿಂದೆ ಹೆಂಗಿರ್ತಾ ಇದೆಯಲ್ಲ ಆ ರೀತಿಯಾಗಿ ಆಂತರಿಕ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಮಾರ್ಸು ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ ಇದೆ ಈ ಒಂದು ಶಿಲಾಭ್ಯಾಸ ಮತ್ತು ಪ್ಯಾಟರ್ನ್ ಅಂತಕ್ಕಂಥದ್ದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಭಾಳ ಅತ್ಯುತ್ತಮವಾಗಿ ಕಳಿಸಿಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈ ಶಿಲಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಮೊದಲನೆಯ ಒಂದು ಪೀಡದಲ್ಲಿ ನಾನು ಹೇಳಿದ್ದೇನೆ ಇನ್ನು ಮುಂದಿನ ಒಂದು ಕ್ಲಾಸಿನಲ್ಲಿ ಮುಂದಿನ ಒಂದು ಚಾಪ್ಟರನ್ನು ನಾನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು